ನಮಸ್ತೆ ವೀಕ್ಷಕರೆ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಬೇಲ್ಪುರಿ. ಬೇಲ್ಪುರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಒಂದು ಬೌಲ್ ಚುರ್ಮರಿ, ಒಂದು ಸಣ್ಣಗೆ ಕತ್ತರಿಸಿದ ಟೊಮೆಟೊ, ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿ, ಒಂದು ಸಣ್ಣಗೆ ತುರಿದಿರುವ ಕ್ಯಾರೆಟ್, ಸ್ವಲ್ಪ ಹುರಿದಿರುವಂಥ ಶೇಂಗಾದ ಕಾಳು, ಸ್ವಲ್ಪ ಸೇವು, ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಲಿಂಬೆಹಣ್ಣಿನ ರಸ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಜೀರಿಗೆ ಪೌಡ್ರ್, ಇದು ಆಪ್ಷನಲ್, ಸ್ವಲ್ಪ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಒಂದು ಟೇಬಲ್ ಸ್ಪೂನ್ ಹಚ್ಚ ಕರದ ಪುಡಿಯನ್ನು ತೆಗೆದುಕೊಳ್ಳಿ. ಬೇಲ್ಪುರಿ ಮಾಡುವ ವಿಧಾನ: ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಬೌಲ್ ಚುರುಮರಿಯನ್ನು ಹಾಕಿ, ಸಣ್ಣ ಕತ್ತರಿಸಿದ ಟೊಮೆಟೊ ಹಾಕಿ, ಸಣ್ಣ ಕತ್ತರಿಸಿದ ಈರುಳ್ಳಿ ಹಾಕಿ, ತುರಿದಿರುವ ಕ್ಯಾರೆಟ್ ಹಾಕಿ, ಹುರಿದಿರುವ ಶೇಂಗಾದ ಕಾಳು ಹಾಕಿ, ಚಾಟ್ ಮಸಾಲ ಹಾಕಿ, ಜೀರಿಗೆ ಪೌಡ್ರ್ ಹಾಕಿ, ಅಚ್ಚ ಕಾರದ ಪುಡಿ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಿ, ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ, ನಿಮಗೆ ಸಕ್ಕರೆ ಬೇಡ ಎನ್ನುವುದಾದರೆ ಹುಣಸೆಹಣ್ಣಿನ ರಸದಲ್ಲಿ ಬೆಲ್ಲ ಕರಗಿಸಿ ಕೂಡ ಹಾಕಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಲ್ಪುರಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲ ಟೈಮ್ನಲ್ಲಿ ಇಷ್ಟವಾಗುವಂಥ ಸ್ನ್ಯಾಕ್ಸ್ ರೆಸಿಪಿ. ಈ ರೀತಿ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಸೇವ್ ಹಾಕಿದರೆ ಸಾಯಂಕಾಲ ಟೀ ಜೊತೆಗೆ ಸವಿಯಲು ಬೇಲ್ಪುರಿ ರೆಡಿ. ಬೇಲ್ಪುರಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.